ಮೊಬೈಲ್ ಈಗ ಬಹಳ ಅಗತ್ಯ ವಸ್ತು. ಮನೆಯಲ್ಲಿ ಕರೆಂಟ್ ಬಿಲ್ಲಿಂದ ದೂರದ ಊರಿನ ಸ್ನೇಹಿತರಿಗೂ ಹಣವನ್ನು ವರ್ಗಾವಣೆ ಮಾಡಲು ನಾವು ಮೊಬೈಲ್ ಅನ್ನು ಬಳಸ್ತೀವಿ. ಮನೆಗೆ ಊಟ ಬರಬೇಕೆಂದ್ರೆ ಮೊಬೈಲ್. ದೇವರ ಕೋಣೆಯಲ್ಲಿ ಪೂಜೆ ಮಾಡಲು ಅರ್ಚಕರು ಬೇಕಾದ್ರೆ ಮೊಬೈಲ್. ಕಾರುಗಳು ಬೇಕಾದ್ರೆ ಮೊಬೈಲ್. ಹೀಗೆ ಪ್ರತಿಯೊಂದು ಅಂಶಕ್ಕೂ ನಾವು ಮೊಬೈಲ್ ಅನ್ನ ಬಹಳಷ್ಟು ಅವಲಂಬಿಸಿದ್ದೇವೆ. ಇಂತಹ ಅವಲಂಬಿತ ಮೊಬೈಲ್ಗಳು ಇತ್ತೀಚಿನ ಕೆಲವು ವರ್ಷಗಳಿಂದ ಬ್ಲಾಸ್ಟ್ ಆಗಲು ಶುರುವಾಗಿವೆ. ಈ ಮೊಬೈಲ್ ಸ್ಫೋಟ ಹೇಗೆ ಆಗುತ್ತೆ ಅಂತ ಒಂದು ಸಂಶೋಧನೆಯಲ್ಲಿ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಮಾಹಿತಿನ ತಿಳ್ಕೊಳೋದಕ್ಕಿಂತ ಮುಂಚೆ ನಂದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೂ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಸಂಶೋಧನೆಯ ಪ್ರಕಾರ ಮೊಟ್ಟ ಮೊದಲ ಕಾರಣ ಏನು ಅಂದ್ರೆ ನಾವು ಬಳಸುವ ಮೊಬೈಲ್ ಬ್ಯಾಕ್ ಕವರ್. ಆಶ್ಚರ್ಯ ಪಡುವಂತ ಅವಶ್ಯಕತೆ ಏನು ಇಲ್ಲ. ನಾವು ಮೊಬೈಲ್ಗೆ ಬ್ಯಾಕ್ ಕವರ್ ಅನ್ನ ನಮ್ಮ ಮೊಬೈಲ್ ಸೇಫ್ಗಾಗಿ ಬಳಸ್ತೀವಿ. ಆದರೆ ಅದೇ ನಮ್ಮ ಮೊಬೈಲ್ ಸ್ಫೋಟಿಸಲು ಮುಖ್ಯ ಕಾರಣ ಅಂತ ಕೆಲವು ವಿಜ್ಞಾನಿಗಳು ತಿಳಿಸ್ಕೊಟ್ಟಿದ್ದಾರೆ. ಮೊಬೈಲ್ ಅತಿ ಹೆಚ್ಚು ಬಳಕೆಯಾಗುವಾಗ, 4G ನೆಟ್ವರ್ಕ್ ಅನ್ನು ಬಳಕೆ ಮಾಡಿದಾಗ, ಅಥವಾ ದೊಡ್ಡ ಗಾತ್ರದ ಗೇಮ್ಗಳನ್ನು ಮೊಬೈಲ್ನಲ್ಲಿ ಆಡುವಾಗ ಮೊಬೈಲ್ನ ಪ್ರೊಸೆಸರ್ ಉಪಯೋಗ ಹೆಚ್ಚಿರುತ್ತೆ. ಇಂತಹ ಸಮಯದಲ್ಲಿ ನಿಮ್ಮ ಮೊಬೈಲ್ ಬಿಸಿ ಆಗುವುದು, ನಾವೇನಾದರೂ ದೊಡ್ಡ ಬ್ಯಾಕ್ ಕವರ್ ಹಾಕಿದ್ರೆ ಮೊಬೈಲ್ನ ಉಷ್ಣತೆ ಹೊರಗೆ ಹೋಗದೆ ಒಳಗೆ ಉಳಿದು ಬಿಡುತ್ತೆ. ಇದರಿಂದ ಒತ್ತಡ ಹೆಚ್ಚಾಗಿ ನಮ್ಮ ಮೊಬೈಲ್ ಬ್ಯಾಟರಿಗಳು ಸ್ಫೋಟವಾಗುತ್ತೆ. ಇನ್ನು ಎರಡನೇ ಕಾರಣ, ನಮ್ಮ ಮೊಬೈಲ್ ಹೆಚ್ಚು ಬಳಸಿದರೆ ನಂತರ ಅದು ಬಿಸಿಯಾಗುತ್ತೆ. ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಚಾರ್ಜ್ ಮಾಡಬೇಡಿ. ಹೀಗೆ ಮಾಡಿದರೆ ನಮ್ಮ ಮೊಬೈಲ್ ಬ್ಯಾಟರಿ ಸಮಸ್ಯೆಗಳು ಬರುವುದಲ್ಲದೆ ಮೊಬೈಲ್ ಸಿಡಿಯುವ ಅವಕಾಶಗಳು ಬಹಳ ಹೆಚ್ಚಿರುತ್ತಂತೆ. ಮೊಬೈಲ್ ಬ್ಯಾಟರಿ 20%ಗಿಂತ ಕಡಿಮೆ ಬರಲು ಬಿಡಬಾರದು, ಮತ್ತು ಯಾವಾಗಲೂ ಅತಿ ಹೆಚ್ಚು ಚಾರ್ಜ್ ಸಹ ಮಾಡಬಾರದು. ಈ ರೀತಿ ಸವಾಕಾಶದಿಂದ ಮೊಬೈಲನ್ನು ಬಳಸಿದರೆ ನಮ್ಮ ಮೊಬೈಲ್ ಸ್ಫೋಟಿಸುತ್ತೆ. ಫ್ರೆಂಡ್ಸ್, ಈ ಚಿಕ್ಕ ಒಂದು ಮೆಸೇಜ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.